Hello students, in the previous class we are discussing regarding that meaning of a single entry system or accounting from incomplete records and types of single entry system, features, merits and the limitation of single entry system. So in today's class we are moving on to that difference between double entry system and single entry system. So within class alli navu ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತೆ ಡಬಲ್ ಎಂಟ್ರಿ ಸಿಸ್ಟಮ್ ನಡುವೆ ಏನ್ ಡಿಫರೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್, ಬಟ್ ಅಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆರ್ ನಾಟ್ ರೆಕಾರ್ಡೆಡ್ ಅಂತ ಇದೆ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಇನ್ ಟ್ರಾನ್ಸಾಕ್ಷನ್ ದರ್ ಆರ್ ಟೂ ಆಸ್ಪೆಕ್ಟ್ಸ್, ದ ಒನ್ ಇಸ್ ಕ್ರೆಡಿಟ್ ಆಸ್ಪೆಕ್ಟ್, ಅನ್ನೋದ ಒನ್ ಇಸ್ ಡೆಬಿಟ್ ಆಸ್ಪೆಕ್ಟ್. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಂದು ಡೆಬಿಟ್ ಮತ್ತೆ ಒಂದು ಕ್ರೆಡಿಟ್ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ಈ ಎರಡು ಆಸ್ಪೆಕ್ಟ್ಸ್ ಗಳನ್ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಬಟ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಈ ಎರಡು ಆಸ್ಪೆಕ್ಟ್ಸ್ ಗಳನ್ನ ರೆಕಾರ್ಡ್ ಮಾಡೋದಿಲ್ಲ. ಯಾವ್ದಾದ್ರು ಒಂದನ್ನ ಅವ್ರು ರೆಕಾರ್ಡ್ ಮಾಡ್ತಾರೆ, ಇಲ್ಲ ರೆಕಾರ್ಡ್ ಮಾಡ್ದೇನೆ ಇರಬಹುದು ಅಂತ ಹೇಳ್ತಾ ಇದೆ. ಹೇಗೆ ಡೆಬಿಟ್ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್ಸ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಅಸೆಟ್ ನ ನೀವು ಪರ್ಚೇಸ್ ಮಾಡುತ್ತೆ, ಸೊ ನಾವು ನಮ್ಮಿಂದ ಕ್ಯಾಶ್ ಹೋಗುತ್ತೆ, ಅಸೆಟ್ ಬರುತ್ತೆ ಆಗ, ಸೊ ಅಸೆಟ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ ಎರಡರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಕ್ರೆಡಿಟ್ ಅಂಡ್ ಡೆಬಿಟ್ ಆಸ್ಪೆಕ್ಟ್ ಬರುತ್ತೆ. ಈ ಎರಡು ಆಸ್ಪೆಕ್ಟ್ ಗಳನ್ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಬಟ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅದನ್ನ ಎರಡು ಆಸ್ಪೆಕ್ಟ್ಸ್ ಗಳನ್ನ ರೆಕಾರ್ಡ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್, ದ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಎ ಕಂಪ್ಲೀಟ್ ಸೈಂಟಿಫಿಕ್ ಸ್ಯಾಟಿಸ್ಫ್ಯಾಕ್ಟರಿ ಅಂಡ್ ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಬಟ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್ ಆನ್ ಇನ್ಕಂಪ್ಲೀಟ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅನ್ಸೈಂಟಿಫಿಕ್ ಅಂಡ್ ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ, ಸೊ ಪ್ರೀವಿಯಸ್ ಡಿಫ್ರೆನ್ಸ್ ಅಲ್ಲಿ ನಾವು ಹೇಳಿದ್ವಿ ಟೂ ಆಸ್ಪೆಕ್ಟ್ಸ್ ಗಳನ್ನ ಇಲ್ಲಿ ಎಂಟ್ರಿ ಮಾಡೋದಿಲ್ಲ ಸಿಂಗಲ್ ಎಂಟ್ರಿಲಿ, ಬಟ್ ಡಬಲ್ ಎಂಟ್ರಿಲಿ ಎಂಟ್ರಿ ಮಾಡ್ತೀನಿ ಅಂತ. ಸೊ ಡಬಲ್ ಎಂಟ್ರಿಯಲ್ಲಿ ಸೊ ಎರಡು ಆಸ್ಪೆಕ್ಟ್ಸ್ ನ ಎಂಟ್ರಿ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ಪ್ರಿನ್ಸಿಪಲ್ಸ್ ಮತ್ತೆ ರೆಗ್ಯುಲರ್ ರೂಲ್ಸ್ ಇದೆ. ಆ ರೂಲ್ಸ್ ನ ಫಾಲೋ ಮಾಡಿ ನಾವು ಟ್ರಾನ್ಸಾಕ್ಷನ್ ಗಳನ್ನ ಎಂಟ್ರಿ ಮಾಡ್ತೀವಿ. ಸೊ ಆ ರೂಲ್ಸ್ ನ ಫಾಲೋ ಮಾಡಿ ಟ್ರಾನ್ಸಾಕ್ಷನ್ ಗಳನ್ನ ಎಂಟ್ರಿ ಮಾಡೋದ್ರಿಂದ ದ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಅನ್ ಕಂಪ್ಲೀಟ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿಬಹುದು, ಅಥವಾ ಸೈಂಟಿಫಿಕ್ ಸ್ಯಾಟಿಸ್ಫ್ಯಾಕ್ಟರಿ ಅಂಡ್ ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ನಾವು ಅದನ್ನ ಕರಿಬಹುದು. ಈ ಆಸ್ಪೆಕ್ಟ್ ನ ಅಥವಾ ಈ ಪ್ರಿನ್ಸಿಪಲ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಫಾಲೋ ಮಾಡದೇ ಇರೋದ್ರಿಂದ ಇದನ್ನ ಇನ್ಕಂಪ್ಲೀಟ್ ಅನ್ಸೈಂಟಿಫಿಕ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಂಡ್ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಕಮಿಂಗ್ ಟು ದ ಥರ್ಡ್ ಒನ್, ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಇಟ್ ಇಸ್ ಪಾಸಿಬಲ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ವೆರಿಫೈ ದ ಅರ್ಥಮೆಟಿಕಲ್ ಅಕ್ಯುರೆನ್ಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ಸೈಂಟಿಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತೀವಿ ಬೋತ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಸ್ಪೆಕ್ಟ್ಸ್ ನ ಕೊಟ್ಟು, ಅವಾಗ ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಬಹುದು. ಸೊ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದ್ರಿಂದ ಅರ್ಥಮೆಟಿಕಲ್ ಅಕ್ಯುರೆನ್ಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ನಾವು ಐಡೆಂಟಿಫೈ ಮಾಡ್ಕೋಬಹುದು, ಅರ್ಥಮೆಟಿಕಲ್ ಅಕ್ಯುರೆನ್ಸಿ ನ ಫೈಂಡ್ ಔಟ್ ಮಾಡಬಹುದು. ಸೊ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಈ ಸೈಂಟಿಫಿಕ್ ರೂಲ್ಸ್ ನ ಯೂಸ್ ಮಾಡದೇ ಇರೋದ್ರಿಂದ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಕೋಗೋದಿಲ್ಲ. ಸೊ ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ವೆರಿಫೈ ದ ಅಥಮೆಟಿಕಲ್ ಅಕ್ಯುರೆನ್ಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಇದನ್ನ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಫಾಲೋ ಮಾಡದೇ ಇರೋದ್ರಿಂದ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಕೋಗೋದಿಲ್ಲ. ಸೊ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಕ್ಕಾಗಿಲ್ಲ ಅಂದ್ರೆ ವಿ ಕಾಂಟ್ ಫೈಂಡ್ ಔಟ್ ದ ಅರ್ಥಮೆಟಿಕಲ್ ಅಕ್ಯುರೆನ್ಸಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ಬೇಕು. ಫೋರ್ತ್ ಒನ್, ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಆಲ್ ಕೈಂಡ್ಸ್ ಆಫ್ ಅಕೌಂಟ್ಸ್ ದಟ್ ಇಸ್ ಪರ್ಸನಲ್ ರಿಯಲ್ ಅಂಡ್ ನಾಮಿನಲ್ ಅಕೌಂಟ್ಸ್ ಆರ್ ಕೆಪ್ಟ್, ಬಟ್ ಅಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಜನರಲಿ ಓನ್ಲಿ ದ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾಸ್ ಅಂಡ್ ಕ್ರೆಡಿಟರ್ಸ್ ಅಂಡ್ ಕ್ಯಾಶ್ ಅಕೌಂಟ್ ಆರ್ ಕೆಪ್ಟ್. ಸೊ ಅದರ್ ಪರ್ಸನಲ್ ರಿಯಲ್ ಅಂಡ್ ನಾಮಿನಲ್ ಅಕೌಂಟ್ಸ್ ಆರ್ ನಾಟ್ ಕೆಪ್ಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ, ಸೊ ಇನ್ ಅನ್ ಅಕೌಂಟಿಂಗ್ ವಿ ಆರ್ ವಾಂಟ್ ಟು ಸೆಗ್ರಿಗೇಟ್ ದ ಟೈಪ್ಸ್ ಆಫ್ ಅಕೌಂಟ್ಸ್ ಇನ್ ತ್ರೀ ಟೈಪ್ಸ್, ದಟ್ ಇಸ್ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಸೊ ಈ ಮೂರು ಟೈಪ್ ಆಫ್ ಅಕೌಂಟ್ಸ್ ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನಾವು ಏನು ಮೈಂಟೈನ್ ಮಾಡ್ತೀವಿ. ದಟ್ ಈಸ್ ವಿ ಆರ್ ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್ ಆಲ್ ಕೈಂಡ್ಸ್ ಆಫ್ ಅಕೌಂಟ್ ದಟ್ ರಿಯಲ್ ಪರ್ಸನಲ್ ಅಂಡ್ ನಾಮಿನಲ್ ಅಕೌಂಟ್ಸ್ ಆರ್ ಕೆಪ್ಟ್ ಮೈಂಟೈನ್ ಮಾಡ್ತೀವಿ. ಬಟ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನೀವು ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಓದಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ, ಸೊ ಓನ್ಲಿ ಫ್ಯೂ ಅಕೌಂಟ್ಸ್ ನ ಮೈಂಟೈನ್ ಮಾಡ್ತಾರೆ ಅಂತ. ದಟ್ ಈಸ್ ದ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾಸ್ ಅಂಡ್ ಕ್ರೆಡಿಟರ್ಸ್ ಅಂಡ್ ಕ್ಯಾಶ್ ಅಕೌಂಟ್ ನ ಮಾತ್ರ ಪ್ರಿಪೇರ್ ಮಾಡ್ತಾರೆ, ಬೇರೆ ಯಾವುದೇ ತರ ರಿಯಲ್ ಅಂಡ್ ನಾಮಿನಲ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡೋದಿಲ್ಲ, ಅಂಡ್ ಅದರ್ ಪರ್ಸನಲ್ ಅಕೌಂಟ್ಸ್ ಗಳು ಕೂಡ ಅವರು ಪ್ರಿಪೇರ್ ಮಾಡೋದಿಲ್ಲ. ಅಂಡ್ ದೆನ್ ಫಿಫ್ತ್ ಒನ್, ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್ ಇಟ್ ಈಸ್ ಪಾಸಿಬಲ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬಟ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ. ದೆನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಇನ್ ಡಬಲ್ ಎಂಟ್ರಿ ಸಿಸ್ಟಮ್.
we can easily prepare trading and profit and loss account. But it is not possible in single entry system because we have not prepared trial balance. So without trial balance, we can't prepare trading and profit and loss account. So double entry system only now, trial balance na prepare madakke sadhya agirudrinda aa trial balance na base agi ittkondo now profit and loss account and balance trading and profit and loss account na prepare madabodu. But single entry system alli trial balance prepare madade irudrinda trading and profit and loss account na prepare madakagudilla. Coming to the sixth one, under double entry system the balance sheet reveals the correct financial position of the business, but under single entry system the statement of affairs does not reveal the effect of financial position. So double entry system alli now balance sheet na prepare martivi. So balance sheet na prepare madodrinda we can easily find out the correct financial position of the business. So financial position correct financial position anna identify madabodu yavudralli double entry system alli. But in single entry system alli now balance sheet na prepare madilla, statement of affairs anta prepare martivi. So statement of affairs na prepare madidre so adu real financial position na adu reflect madodilla torsodilla anta illi helta idare. Come on to the seventh one, double entry system can be adopted by all type of concern, for example sole trading concern, partnership firm, joint stock company. But single entry system can be adopted only by sole trading concern and few partnership firms. So double entry system of accounting ellaadukku applicable suitable agutte. It may be a sole trading, partnership companies, or big organization or small organization. But in a single entry system it can be adopted only small organization like a sole trading concern and partnership firm. And then the next one, double entry system is difficult and costly, but single entry system is simple and less costly. Illi difficult anna word na use madidare double entry system, but it's not too difficult ekandre procedure solpa jaasti ide adrinda na difficult anta helta idare. And then costly, so compare with single entry system is costly, but single entry system is simple and less costly anta helta idare. Double entry system is accepted by all, but single entry system is not accepted by all. Double entry system na illi ni books of accounts na maintain madidre ellaru adna accept maadkoltare, maybe government irabodu, investors irabodu, and income tax officers, income tax department irabodu. So yare adru kuda adana accept maadkoltare double entry system alli madidre. But single entry system alli madidre it not accepted by all, so it can be used for only for the proprietors anta helbodu. And then the last one, the value of goodwill of a business can be ascertained under double entry system because of availability of complete records, but the value of goodwill of a business can't be ascertained under single entry system because of incomplete records. So the concept of goodwill anadu namge sorry for inconvenience, the value of goodwill ಅನ್ನೋದನ್ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಅಸರ್ಟೈನ್ ಮಾಡಬಹುದು. ಹೇಗೆ ಅಂತಂದ್ರೆ, ಸೊ ಅಲ್ಲಿ ಕಂಪ್ಲೀಟ್ ರೆಕಾರ್ಡ್ಸ್ ಇರುತ್ತೆ ಮೇಂಟೈನ್ ಮಾಡಿರ್ತೀವಿ ನಾವು ಅದರಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್, ಅದರಿಂದ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಬಹುದು. ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋಕೆ ಕಷ್ಟ ಅಂತ ಹೇಳ್ತಾರೆ. ಅಂಡ್ ದಟ್ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಅಸರ್ಟೈನ್ ಮಾಡ್ತೀವಿ ಅಂತ. ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ದ ನಾಮಿನಲ್ ಅಕೌಂಟ್ಸ್ ಆರ್ not maintained, hence trading results can't be known by preparing trading and profit and loss account as in double entry system. Moreover, every person keeps the accounts in his own way. Every business wishes to know the account amount of profit or loss during the year. There are two methods by which the profit or loss can be ascertained. So illi en helta idare andre in a single entry system, so we are not in a position to prepare nominal accounts. Nominal accounts kala nam prepare madirodilla, only personal accounts na maintain madirthivi. Real and nominal account prepare madirodilla. So nominal account na maintain madde irodrinda we can't identify our ends trading results like profit or loss anadannu identify madak sadhya illa. Yakandre trading and profit and loss account na prepare madak agavilla without preparation of nominal accounts. So idna double entry system alli now nominal accounts prepare madodrinda we can easily find out profit and loss as per by preparing of trading and profit and loss account, but it can't be prepared, it can't be identified in single entry system. So but pratiyondu businessman go than yen business madidine aa business inda profit agidiya loss agidiya annadu telkollebekagirutte. So aa karanadinda now
ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎರಡು ಮೆಥಡ್ ಅಲ್ಲಿ ನಾವು ಪ್ರಾಫಿಟ್ ನ ಅನಾಲಿಸಿಸ್ ಮಾಡ್ತೀವಿ. ದಟ್ ಈಸ್ ಫಸ್ಟ್ ಒನ್ ನೆಟ್ ವರ್ಕ್ ಮೆಥಡ್, ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಆಫೀಸ್ ಮೆಥಡ್, ಅಂಡ್ ಕನ್ವರ್ಷನ್ ಮೆಥಡ್. ಸೊ ಈ ಎರಡು ಮೆಥಡ್ ಅಲ್ಲಿ ನಾವು ಪ್ರಾಫಿಟ್ ನ ಐಡೆಂಟಿಫೈ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ನೆಟ್ ವರ್ಕ್ ಮೆಥಡ್, ಅಂಡ್ ದನ್ ಸೆಕೆಂಡ್ ಒನ್ ಇಸ್ ಕನ್ವರ್ಷನ್ ಮೆಥಡ್. ಸೊ ನೆಟ್ ವರ್ಕ್ ಮೆಥಡ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಪ್ರಿಪೇರ್ ಮಾಡಿ ಅದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನ ಐಡೆಂಟಿಫೈ ಮಾಡ್ತೀವಿ. ಅಂಡ್ ಕನ್ವರ್ಷನ್ ಮೆಥಡ್ ಅಂತಂದ್ರೆ ಕನ್ವರ್ಟ್ ದ ಸಿಂಗಲ್ ಇಂಟರ್ ಸಿಸ್ಟಮ್ ಆಫ್ ಅಕೌಂಟ್ ಇನ್ ಟು ಡಬಲ್ ಇಂಟರ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೊ ಸಿಂಗಲ್ ಇಂಟರ್ ಸಿಸ್ಟಮ್ ನ ಡಬಲ್ ಇಂಟರ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಗೆ ಕನ್ವರ್ಟ್ ಮಾಡಿ ಆಫ್ಟರ್ ದಟ್ ಪ್ರಿಪರೇಷನ್ ಆಫ್ ದಟ್ ಟ್ರೈನಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಬಿಸ್ನೆಸ್. ಸೊ ನಿಮ್ಗೆ ಈ ಎರಡು ಮೆಥಡ್ ಅಲ್ಲಿ ಕನ್ವರ್ಷನ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಇದೆ. ಸೊ ಕನ್ವರ್ಷನ್ ಮೆಥಡ್ ಅಂದ್ರೆ ಏನು, ಆ ಕನ್ವರ್ಷನ್ ಮೆಥಡ್ ಅಲ್ಲಿ ಹೇಗೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಆಫ್ ರೆಕಾರ್ಡ್ಸ್ ಅಕೌಂಟ್ಸ್ ನ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟ್ಸ್ ಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ, ಯಾವ್ದೆಲ್ಲ ಸ್ಟೆಪ್ಸ್ ಇದೆ, ಸೊ ಯಾವ ತರ ಪ್ರೊಸೀಜರ್ಸ್ ಗಳಿದೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.